ಅರೆ ಬಂದೇ ಬಿಟ್ರು. ಎಲ್ಲ ಕಡೆ ಮಾವಿನ ಮರದಲ್ಲಿ ಬೆಳೆಯುತ್ತೆ ಅನ್ಕೊಂಡಿದ್ದೆ. ತಿಂದ ಮಾವಿನ ಎಲೆ ಎಲ್ಲ ನೀರಲ್ಲಿ, ಮೀನೆಲ್ಲ ಮಾವಿನ ಮರದಲ್ಲಿ ಬೆಳೀತಾವಂತೆ. ಮೈ ಒದ್ದೆ ಆಗಿದ್ ಯಾಕೆ ಅಂತ ಹೇಳಲೇ ಇಲ್ವಲ್ಲ ಅಳಿ ಅಂದ್ರೆ, ಏನಾಯ್ತು? ಹೌದಾ, ನೀರಲ್ಲಿ ಕಾಲ್ ಜಾಡ್ ಬಿದ್ಯಾ? ಯಾಕೋ ನನ್ಗ ಹಾಗನ್ನಿಸ್ತಾ ಇಲ್ವಲ್ಲ. ಬೇರೆ ಏನೋ ಆಯ್ತು ಅನ್ನೋ ವಾಸನೆ ಹೊಡಿತಾ ಇದೆ. ಏನ್ ಸಮಾಚಾರ? ಇವ್ರು ಮೊದ್ಲೇ ಹೇಳಿದ್ರು, ಅದೇನೇ ಇವ್ರ ಕಡೆ ಸೌಳಿ ಅಂತ ಕರೀತಾರಂತೆ. ಅದು ಒಂದಲ್ಲ ಎರಡಲ್ಲ ನೂರಾರು ಮೈ ಮೇಲೆ ಹತ್ಕೊಂಡ್ರು. ಅದು ಕಚ್ಚಿದ ಉರಿ ತಡಿಯಕ್ಕಾಗ್ದಲೆ ಓಡೋಗ್ ಸ್ಟ್ರೈಟ್ ಆಗಿ ಕೆರೆಗ್. ಮೇಡಮ್, ಸಮಾಧಾನ ಆಯ್ತಾ? ಇಷ್ಟೇ ತಾನೇ ನಡೆದಿದ್ದು? ಇನ್ನೂ ಏನಾದ್ರೂ ನಡೆದಿದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿ. ಅಜ್ಜಿ ಕೈಯಲ್ಲಿ ಇದ್ದಿದೆ ಅಂದ್ರೆ ಇದ್ರಲ್ಲಿ ಏನೋ ಇರ್ಬೇಕು. ಇದ್ರಲ್ಲಿ ಇದ್ದಿದ್ದು ದಂಡನೆ ಅಲ್ವಾ? ಅವತ್ತು ಅರಮನೆಯಲ್ಲಿ ಇದ್ದಿದ್ದು ಇದ್ರಲ್ಲಿ ಏನಿದೆ ಅಂತ ಆದಷ್ಟು ಬೇಗ ಕಂಡುಹಿಡಬೇಕು. ಇಲ್ಲ ಅಂದ್ರೆ ಸಾಮ್ರಾಟನ ತೊಂದರೆ ಇರೋದಂತೂ ಗ್ಯಾರಂಟಿ. ಸಾಮ್ರಾಟ್ಗೆ ಏನ್ ತೊಂದರೆ ಇದೆ? ಏನ್ ಮಾತಾಡ್ತಾ ಇದ್ದೆ? ಸಾಮ್ರಾಟ್ಗೆ ಏನು ಡೇಂಜರ್ ಇದೆ ಅಂತ ಹೇಳ್ತಾ ಇರೋ ಆಗಿತ್ತು. ಅದು ಅತ್ತೆ, ಏನಿಲ್ಲ ಅತ್ತೆ. ಅದೇನದು ಬಚ್ಚಿಟ್ಕೊಂಡಿದ್ದು? ಸಾಮ್ರಾಟ್ ಬಗ್ಗೆ ಏನ್ ಹೇಳ್ತಾ ಇದ್ದೆ ನಿಜ ಹೇಳಬೇಕ?
ಅಷ್ಟು ದೂರದಿಂದ ಅಮ್ಮನ್ ಬಿಟ್ಟು ಅಕ್ಕನ ಜೊತೆ ಒಬ್ಬನೇ ಬಂದಿದ್ದೀನಿ. ಇಲ್ಲಿ ನನ್ನವರು ಅಂತ ಬೇರೆ ಇನ್ಯಾರಿದ್ದಾರೆ? ಎಲ್ಲಿಟ್ಟಿರ್ತೀರಿ ಇಷ್ಟೊಂದು ಸ್ಟಾಕ್ನ? ಬೇಕು ಅಂದಾಗ ಪಳಪಳ ಅಂತ ಸುರಿದು ಬಿಡ್ತಳ್ರಿ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ರೀ. ಶುರು ಹಚ್ಕೊಳ್ಳಿ. ಸುಮ್ಮನೆ ಹೀಗೆ ಸಾಮ್ರಾಟ್ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೆ. ಇಲ್ಲ ವಿಕ್ರಮ್, ನಾನು ಈಗಷ್ಟೇ ನಿನ್ನ ಕಣ್ಣಲ್ಲಿ ಭಯ ನೋಡಿದೆ. ಅದನ್ನು ಹೇಳಬೇಕಾದ್ರೆ ನೀನು ಅದೇನೋ ನೋಡ್ತಾ ಇದ್ದೆ. ನಾನು ಬಂದ ತಕ್ಷಣ ಏನೋ ಮುಚ್ಚಿಟ್ಕೊಂಡೆ. ಏನದು ತೋರಿಸು. ಏನಾಯ್ತದಕ್ಕೆ? ಯಾಕೊಂತರ ಇದ್ದೀರಿ? ನಿನ್ನ ಮಗನಿಗೆ ಸಾಮ್ರಾಟ್ಗೇನೋ ಡೇಂಜರ್ ಇದೆ ಅನ್ನೋದು ಗೊತ್ತು. ತನ್ನಷ್ಟಕ್ಕೆ ತಾನೇ ಏನೋ ಮಾತಾಡ್ಕೋತಾ ಇದ್ದೆ. ಇವಾಗ ನಾನು ಕೇಳ್ತಾ ಇದ್ದ ಹಾಗೆ ಏನು ಹೇಳ್ತಾ ಇಲ್ಲ. ಹೌದೇನೋ ವಿಕ್ರಮ್, ಏನಾಗುತ್ತೆ ನಿನ್ಗೆ? ಕಿರು ಸುಪ್ರಭಾ, ಅವನೇ ಹೇಳ್ತಾನೆ, ನೀನು ಅವನಿಗೆ ಬೈಬೇಡ. ಹೇಳು ವಿಕ್ರಮ್, ನಿನಗೇನು ಗೊತ್ತಿದೆ ಹೇಳು. ಸರಿ ಹೇಳ್ತಾ ಇದ್ದೀನಿ, ಅದ್ ಯಾರೇ ಆಗಿದ್ರು ಅಷ್ಟೇ. ಏನಿದು ಸುಪ್ರಭಾ, ವಿಕ್ರಮ್ ಹೀಗೆ ಒಕ್ಟೊಕ್ಟಾಗಿ ಮಾತಾಡ್ತಾ ಇದ್ದಾನೆ? ಯಾವಾಗಿಂದ ಅವ್ನು ಹೀಗೆಲ್ಲ ಮಾತಾಡೋದನ್ನ ಕಲ್ತ್ಕೊಂಡೆ? ಹಾಗೇನು ಇಲ್ವಲ್ಲ ಅದಕ್ಕೆ, ಸುಮ್ಮನೆ ಜನರಲ್ಲಾಗೇನೋ ಒಂದಿಷ್ಟು ಹೇಳ್ದೆ ಅಷ್ಟೇ. ವಿಕ್ರಮ ತುಳ್ಸಿಗೇನು ಆಗಲ್ಲ, ಅವ್ರಿಗೇನಾದ್ರೂ ಆಗತ್ ನಾವು ಬಿಡಲ್ಲ, ನಾವು ಮನೆಯವರೆಲ್ಲ ಅವ್ರ ಜೊತೆಗೆ ಇದೀವಲ್ಲ ಅಂತ ಅಂದ ಅಷ್ಟೇ. ನೀವೇನ್ ಅದಕ್ಕೆ ವಿಕ್ರಮ್ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ನಿಮ್ಗೇನ್ ಹೇಳೋದು? ಏ ಹೋಗಿ ಅದಕ್ಕೆ.
ಹೋಗಿದ್ದಿದ್ರೆ ಎಣ್ಣೆ ಹಾಕೊಂಡು ಸಾರಿ ತುಳಸಿ ಏನಾಯ್ತೆ? ನನ್ ಮಾತ್ ಕೇಳ್ ತುಳಸಿ. ಇಲ್ಲೇನ್ ಮಾಡ್ತಿದ್ಯಾ ತುಳಸಿ? ಎಷ್ಟೋರ ಕೂಕೊಂಡ್ಲು ಗೊತ್ತೇನೆ, ಏನಾಯ್ತು ಏನೋ ಅಂತ ವಿಚಾರಿಸ. ಬಿಡಮ್ಮ ತುಳಸಿ. ಅಮ್ಮ, ನಿನ್ ನೀ ಸೇದಿದ್ ಸಾಕು, ಹೋಗ್ ಬೇರೆ ಕೆಲ್ಸ ಮಾಡು. ಪರವಾಗಿಲ್ಲ ಬಿಡೆ, ದಿನ ನಾನೇ ತಾನೇ ಇದನ್ನೆಲ್ಲ ಮಾಡೋದು. ನೀನ್ ಎಲ್ಲಿರ್ತೀಯ ಹೇಳು ಬಿಡು. ಯಾಕೆ ಇಷ್ಟೊಂದು ಹಠ ಮಾಡ್ತೀಯ ನೀನು? ನೀನು ಹೋಗಿ ಬೇರೆ ಕೆಲ್ಸ ಮಾಡು, ನಿನ್ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಸುಸ್ತಾಗಿದೀಯ ಅಂತ. ಇರ್ಲಿ ಬಿಡು ತುಳಸಿ, ಬಿಡು. Thank you.
ಯಾಕತ್ತೆ ನೀವು ತುಳಸಿ ಮಾತು ಕೇಳ್ತಾ ಇಲ್ಲ? ಬನ್ನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನೀವು. ಇಲ್ಲ, ನಾನು ನೀರು ಸೇರ್ತೀನಿ. ಪರವಾಗಿಲ್ಲ ಬನ್ನಿ ಅತ್ತೆ, ಕೂತ್ಕೊಳ್ಳಿ ಬನ್ನಿ ಬನ್ನಿ. ಇದು ಬನ್ನಿ ಮೇಡಮ್, ನೀವು ಕೂತ್ಕೋ. ಯಾಕತ್ತೆ ಈ ಕಣ್ಣೀರ್ ಹರಿಸ್ತಾ ಇದೀರ? ನನ್ ಕೆಲ್ಸ ಮಾಡಬಾರ್ದ? ನಾನು ನಿಮ್ ಮಗನೇ ಅಲ್ವಾ ಅತ್ತೆ? ನಿಮ್ ಕೆಲ್ಸದಲ್ಲಿ ಒಂಚೂರು ಸಹಾಯ ಮಾಡಿದ್ರೆ ತಪ್ಪ? ಹಾಗಲ್ಲಪ್ಪ, ಒಂದ್ ದಿವ್ಸ ನಾನು ಇದೇ ಅದಕ್ಕೆ ತುಳಸಿ ಅವನ ಹಿಂದೆ ಹೊರಟೋದ್ಲು ಅಂತ ಊರ್ನವರೆಲ್ಲ ಆಡ್ಕೊಂಡ್ರು. ಹೇಳಿ ಅಂದ್ರೆ ನನ್ ಮನೆ ಅನ್ಕೊಂಡ್ರೆ ತಪ್ಪೇನು? ಹೆದರಬೇಡಿ ಅಮ್ಮ, ತುಳಸಿ ನಿಮ್ಮಗಳು, ನಿಮ್ಮಗಳು.